ನನ್ ಮನ್ಸಲ್ಲೇ ಭಾರ ಇಟ್ಕೊಂಡಿರ್ಲಿ ಇವತ್ ಎಲ್ಲಾನು ಹೇಳಿ ಆ ಭಾರನ ಇಳಿಸ್ಕೊತೀನಿ ಹೇಳಲಾ ಮನೋಹರ್ ರಚನಾ ನಿನ್ ಮಗಳು ಅನ್ನೋ ವಿಷಯನ ಹೇಳ್ಬಿಡ್ಲಾ ನೀವ್ ಕೇಳ್ತಿರೋ ವಿಷಯ ಕರೆಕ್ಟ್ ರಚನಾ ಮನೋಹರ್ ಮಗಳೇ ಆದ್ರೆ ಇಲ್ಲಿ ನಿಂತಿರೋ ನನ್ ಮಗಳು ರಚನಾ ಅಲ್ಲ ಮನೋಹರ್ ಮಗಳು ರಚನಾ ಬೇರೆ ಅಮ್ಮ ನಂಗ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿದೆ ಮನೋಹರ್ ಚಿಕ್ಕಪ್ಪನ್ ಮಗಳ ಹೆಸರು ರಚನಾನ ಹೌದಮ್ಮ ನಿಮ್ ಮನೋಹರ್ ಚಿಕ್ಕಪ್ಪನ್ಗೆ ಒಬ್ರು ಮಗಳಿದ್ಲು ರಚನಾ ಅಂತ ಅನ್ಫಾರ್ಚುನೇಟ್ಲಿ ಆ ಮಗುನು ನಿಮ್ ಚಿಕ್ಕಮ್ಮನು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬೋದು ಮನೋಹರ್ಗೆ ರಚನಾ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ಯಾವ ಮಟ್ಟಕ್ಕೆ ಅಂದ್ರೆ ಮಗುನ ಒಂದ್ ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ ರಚನಾ ನೀನೇ ನನ್ ಜಗತ್ತು ಅಂತ ಮಗುನ ಕೈಲೆತ್ಕೊಂಡು ಮನೆಯೆಲ್ಲ ಓಡಾಡ್ತಾ ಇದ್ದ ಮಗಳು ಸಾವು ಮನೋಹರ್ನ ತುಂಬಾ ವೀಕ್ ಮಾಡ್ಬಿಡ್ತು ಇದೇ ಸಮಯಕ್ಕೆ ನೀನ್ ಹುಟ್ಟಿದೆ ಅವನ್ ಮಗಳು ರಚನಾ ಅನ್ನೋ ಹೆಸರು ನಿನಗಿಟ್ರೆ ಅವನ್ ಮನ್ಸು ಶಾಂತವಾಗಬಹುದು ಕಳ್ಕೊಂಡ್ ಮಗುನ ನಿನ್ನಲ್ ಕಾಣಬಹುದು ಅಂತ ನನ್ನ ಮಗಳಾದ ನಿನಗೆ ರಚನಾ ಅಂತ ಹೆಸರಿದೆ ಸಿಕ್ಸ್ ಬರುತ್ತಾರಲ್ಲಪ್ಪ ನಮ್ಮತ್ಗೆ ರಚನಾ ಅಂತ ಮನೋಹರ್ ಮಗಳ ಹೆಸರನ್ನ ನಿನಗಿಟ್ಟಿದ್ದು ಮನೋಹರ್ಗೆ ಸ್ವಲ್ಪ ಸಮಾಧಾನ ಸಿಗ್ಲಿ ಅಂತ ಆದ್ರೆ ಅದೇ ನಿನ್ ಚಿಕ್ಕಪ್ಪನಿಂದ ನಿನ್ನ ದೂರ ಮಾಡ್ಬಿಡ್ತು ರಚನಾ ಅಂತ ಹೆಸರು ಕೇಳ್ದಾಗೆಲ್ಲ ಸತ್ತೋಗಿರೋ ಹೋಗಿರೋ ಅವ್ರ ಮಗಳು ನೆನಪಾಗಿ ನಿನ್ನ ನೋಡಿ ಸಂಕಟ ಪಡೋ ಆಗೋಯ್ತು ಎಲ್ಲಿ ನಿನ್ನ ಮುದ್ದು ಮಾಡಿದ್ರೆ ತನ್ ಮಗಳನ್ನ ಕಳ್ಕೊಂಡಿರ್ತಾರ ನಿನ್ನನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ನಿನ್ನಿಂದ ದೂರ ಉಳ್ಕೊಂಡ್ಬಿಟ್ರು ನಾನು ಅನ್ಕೊಂಡಿದ್ದೆ ಬೇರೆ ಆಗಿದ್ದೇ ಬೇರೆ ಮನೋಹರ್ ನೋವನ್ನ ಕಡಿಮೆ ಮಾಡಕ್ ಹೋಗಿ ಇನ್ನೂ ಹೆಚ್ಚಿನ ನೋವು ಕೊಟ್ಬಿಟ್ನೇನೋ ನಾನು ದೇವ್ರೆ ಸುಳ್ಳಿಗೆ ಸುಳ್ಳು ಹೇಳೋ ಮಹಾರಾಣಿ ನಮ್ಮಗೆ ಹುಷಾರಾಗಿರ್ಬೇಕು ಇವ್ರ ಹತ್ರ ಈ ಹೊಸ ಜಡ್ಜು ತುಂಬಾ ಟಫ್ ಅಂತ ನನಗೆ ಗೊತ್ತಿತ್ತು ಬರೀ ನಿನ್ ಸಂಪಾದನೆ ಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಆಗಲ್ಲ ಅಂತಲೂ ಗೊತ್ತಿತ್ತು ಅದಕ್ಕೆ ಈ ಸಲ ಲಾ ಪಾಯಿಂಟ್ ಬಿಟ್ಟು ಎಮೋಷನಲ್ ಪಾಯಿಂಟ್ ಮೇಲೇ ಫೋಕಸ್ ಮಾಡಿದೆ ಬಹಳ ದೊಡ್ಡ ನೇ ಫಿಕ್ಸ್ ಮಾಡ್ದೆ ಅದಕ್ಕೆ ಬಿದ್ದಿದ್ದ ಮೊದಲನೇ ಮೀನ್ ಯಾರು ಗೊತ್ತಾ ನಿನ್ನ ಮಗಳು ಕೃಷ್ಣ ಆ ಅವಳೀಚರ್ಗೆ ಹೇಳಿ ಅಮ್ಮ ಅನ್ನೋ ಒಂದೇ ಟಾಪಿಕ್ ಬಗ್ಗೆ ಎಸ್ಸೆ ಬರೆಸ್ತೆ ಆ ಕಾಪಿನ ತಗೊಂಡೆ ನೀವು ಕಳಿಸಿರೋ ಡಾಕ್ಯುಮೆಂಟ್ ಕೃಷ್ಣನ್ ಫ್ಯೂಚರ್ನೇ ಬದಲಾಯಿಸಿ ನೀವು ಮಾಡ್ತಿರೋ ಸಹಾಯ ಉಪಕಾರ ಒಂದು ಲೆವೆಲ್ಗೆ ಆ ಪತ್ರ ವರ್ಕ್ ಆಗುತ್ತೆ ಆದರೂ ಅದೊಂದನ್ನ ಇಟ್ಕೊಂಡು ಕೇಸನ್ ಗೆಲ್ಲೋಕೆ ಅಂತ ಅನಿಸ್ತು ನನಗೆ ಅದಕ್ಕೆ ಎರಡನೇ ಟ್ರ್ಯಾಪ್ ಸೆಟ್ ಮಾಡಿದೆ ಈಗ ಆ ಟ್ರಾಪಿಗೆ ಬಂದು ಸಿಕ್ಕಾಕೊಂಡು ಮೀನ್ ಯಾರು ಗೊತ್ತಾ ನನ್ನ ಸುಪುತ್ರ ಬಾಲ ಯಾವಾಗ ನೀವು ಮೈತ್ರಿನ ದೂರ ಮಾಡ್ಕೊಂಡ್ರು ತಕ್ಷಣ ನನ್ನ ಎಲ್ಲಾ ಲಾಯರ್ಗೂ ಫೋನ್ ಮಾಡಿ ನೀವೇನಾದ್ರೂ ಒಂದು ವೇಳೆ ಕೇಸ್ ತಗೊಂಡ್ರೆ ನನಗೆ ದುಶ್ಮನ್ ಆಗ್ತಾರ ಈ ಕೇಸನ್ ತಗೋಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟೆ ಆದರೂ ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಸಣ್ಣ ಡೌಟ್ ಇತ್ತು ನನಗಾಗದಿರೋರು ಯಾರಾದ್ರೂ ಮುಂದೆ ಬಂದು ಕೇಸನ್ ತಗೊಂಡ್ರೆ ಅಂತ ಅದಕ್ಕೆ ಈ ನನ್ನ ಶಿಷ್ಯ ಅಮರನಾಥನ ಮುಂದ್ಬಿಟ್ಟೆ ಈ ಬಾಲ ಬಂತು ತಗಲ್ ಹಾಕೊಂಡ ನಿನಗೇ ಗೊತ್ತಾಗದಿಂದ ನಿನ್ನ ಮಾತನ್ನು ಮೀರಿ ಕೃಷ್ಣನ ಕರ್ಕೊಂಬಂದು ಕೋರ್ಟ್ ನಿಲ್ಲಿಸಿದ ಆಲ ನಿನ್ನ ಮಗಳನ್ನ ಕೋರ್ಟಿಗೆ ಬಂದ್ಲು ಆದರೆ ಅವಳು ಹೇಗೆ ಮತ್ತಾತನ ಇರ್ತೀನಿ ಅಂತ ಹೇಳುದು ಅದನ್ನ ನಾನು ಹೇಳೋದಿಲ್ಲ ಎಲ್ಲ ನಾನೇ ಹೇಳಿದ್ರೆ ನೀವೇನ್ ಮಾಡ್ತೀನಿ ಯೋಚನೆ ಮಾಡಿ ತಿಳ್ಕೊಳ್ಳಿ ನೀನು ನಿನ್ ಫ್ರೆಂಡ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡೆ ಹಾಗೆ ನಾನು ನನ್ ಗುರುಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡೆ ಫಾರ್ಚುನೇಟ್ಲಿ ನಾವು ಗೆದ್ವಿ ನೀವು ಸೋತ್ರಿ ನೀವು ಗೆದ್ದಿರೋದು ಟೆಂಪ್ರವರಿ ಕಸ್ಟಡಿನ ಪರ್ಮನೆಂಟ್ ಅಲ್ಲ ಅದು ಆಗತ್ತೆ ನೀನು ಕಣ್ಮುಂದೇನೆ ನೋಡ್ತಾ ಇರು ನನ್ನ ಮೊಮ್ಮಗಳು ನನಗೋಸ್ಕರ ಕಾಯ್ತಾ ಇದ್ದಾಳೆ ಎಷ್ಟು ದಿನದಿಂದ ಅವಳು ಬರ್ತಾಳೆ ಬರ್ತಾಳೆ ಅಂತ ಎಲ್ಲ ತಯಾರಿ ಮಾಡಿ ಇಟ್ಟಿದ್ದೀನಿ